ಮಹತ್ಮ ಗಾಂಧಿ ಸ್ವಾಗತ ನಾನು ಎಂ ಪವಿತ್ರ ಗಾಂಧಿ ಸಿನಿಮಾ ಬಿಡುಗಡೆ ಆಗುವವರೆಗೂ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಜಗತ್ತಿಗೆ ಗೊತ್ತೇ ಇರಲಿಲ್ಲ ಹೀಗಂತ ಹೇಳಿರೋದು ಬೇರೆ ಯಾರು ಅಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಗೆ ಮಹಾತ್ಮನ ಬಗ್ಗೆ ಇರುವಂತಹ ಅರಿವಿನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ ಪ್ರಧಾನಮಂತ್ರಿ ಹಸಿ ಸುಳ್ ಹೇಳ್ತಾ ಇದ್ರು ಮರುಪ್ರಶ್ನೆ ಮಾಡಲಾಗದರೆ ಅಸಹಾಯಕತೆಯಿಂದ ಕುಳಿತಿರುವ ಪತ್ರಕರ್ತರು ಈಗ ಭಾರಿ ಟೀಕೆಗೂ ಸಹ ಒಳಗಾಗಿದ್ದಾರೆ ಸದ್ಯ ಈ ವಿಡಿಯೋ ಭಾರಿ ಟ್ರೋಲ್ಗೆ ಒಳಗಾಗ್ತಾ ಇದೆ ಗಾಂಧೀಜಿ ಬಗ್ಗೆ ಮೋದಿ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಾಂಧಿ ಹಂತಕ ಗೋಡ್ಸೆಯನ್ನ ಹಾಡಿ ಹೋಗಲಿದ ತಮ್ಮ ಪಕ್ಷದ ಸಂಸದೆ ವಿರುದ್ಧ ನರೇಂದ್ರ ಮೋದಿಯವರು ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ ಮೋದಿಯವರು ಗಾಂಧೀಜಿಗೆ ಎಷ್ಟರ ಮಟ್ಟಿಗೆ ಗೌರವ ಕೊಡ್ತಾರೆ ಅನ್ನೋದನ್ನ ನೀವು ಇದರಿಂದ ತಿಳ್ಕೊಳ್ಬಹುದು ಕಳೆದ ಒಂದು ದಶಕದಿಂದ ಬಿಜೆಪಿ ಐ ಟಿ ಸೆಲ್ನವರು ಗಾಂಧೀಜಿಯವರ ಖಾಸಗಿ ಜೀವನದ ಸುತ್ತ ಸುಳ್ಳಿನ ಸೌಧಗಳನ್ನು ನಿರ್ಮಿಸಿ ಅವರನ್ನು ಸಂಪೂರ್ಣವಾಗಿ ಜನಮಾನಸದಿಂದ ದೂರಗೊಳಿಸಬೇಕು ಅಂತ ದೊಡ್ಡ ಮಟ್ಟದ ಸಂಚನ ಮಾಡ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಗೋಡ್ಸೆಯನ್ನು ಸಮರ್ಥಿಸಿಕೊಳ್ಳುವ ಹಾಗೂ ವೈಭವೀಕರಿಸುವ ಕೃತ್ಯಗಳು ಮೋದಿಯ ಆಡಳಿತದಲ್ಲಿ ಹೆಚ್ಚಾಗ್ತಾ ಇದೆ ಮೇಲ್ನೋಟಕ್ಕೆ ನಾವು ಗಾಂಧೀಜಿಯನ್ನು ಗೌರವಿಸ್ತೇವೆ ಅಂತ ಹೇಳ್ತಾನೆ ಹಂತಕ ಗೋಡ್ಸೆಯನ್ನು ಆರಾಧಿಸುವ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ಗಾಂಧಿ ಹಿಂದೂ ವಿರೋಧಿ ದೇಶ ವಿಭಜನೆಗೆ ಕಾರಣ ಆದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರದ್ದು ಯಾವುದೇ ಪಾತ್ರ ಇಲ್ಲ ಅವರೊಬ್ಬ ಸ್ತ್ರೀ ಲಂಪಟ ಹೀಗೆ ಸಾವಿರಾರು ಸುಳ್ಳುಗಳನ್ನು ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಹರಡಿ ಅವರ ತೇಜೋವಧೆ ಮಾಡುವಂಥ ಯತ್ನಗಳು ನಡೀತಾ ಇದೆ ಈ ಸುಳ್ಳು ಹರಡುವ ಜನರು ಯಾರ ಬೆಂಬಲಿಗರು ಅನ್ನೋದು ಗುಟ್ಟಾದ ಸಂಗತಿಯಂತೂ ಅಲ್ವೇ ಅಲ್ಲ ಇಡೀ ಜಗತ್ತು ಗಾಂಧೀಜಿ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯೋಕೆ ಪ್ರಯತ್ನ ಮಾಡ್ತಾ ಇದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಗಾಂಧಿಯ ನೆಲ ಭಾರತದಲ್ಲಿ ಹಿಂಸೆ ಕೋಮುವಾದ ದ್ವೇಷ ತಾಂಡವವಾಡ್ತಾ ಇದೆ ಈ ಸ್ಥಿತಿಗೆ ಕಾರಣ ಆದವರು ಇದೇ ಘೋಡ್ಸೆ ಆರಾಧಕರು ಅಂದ್ರೆ ಗಾಂಧಿ ವಿರೋಧಿಗಳು ಚುನಾವಣೆ ಹತ್ತಿರ ಆಗ್ತಾ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಗಾಂಧೀಜಿ ಬಗ್ಗೆ ಸಾವಿರಾರು ಸುಳ್ಳುಗಳು ಹರಿದಾಡೋಕೆ ಶುರು ಆಗುತ್ತೆ ಅವುಗಳನ್ನ ಜನ ನಿಜ ಅಂತ ಕೂಡ ನಂಬ್ತಾರೆ

ಗಾಂಧಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಎನ್ನಲಾಗುವ ಸಾವರ್ಕರ್ ಅವರನ್ನ ಮುನ್ನೆಲೆಗೆ ತರುವ ಯತ್ನಗಳು ನಡೀತಾ ಇದೆ ಇತ್ತೀಚೆಗಷ್ಟೇ ರಣದೀಪ್ ಹೂಡಾ ನಟನೆಯ ವೀರ್ ಸಾವರ್ಕರ್ ಸಿನಿಮಾ ಬಿಡುಗಡೆ ಆಗಿತ್ತು ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ಗಾಂಧೀಜಿ ಕೆಟ್ಟವರಾಗಿರ್ಲಿಲ್ಲ ಆದರೆ ಅವರು ಅಹಿಂಸಾವಾದಕ್ಕೆ ವಾದಕ್ಕೆ ಹೋಗಿದ್ರೆ ಭಾರತ ಮೂವತ್ತೈದು ವರ್ಷಗಳ ಹಿಂದೆನೆ ಸ್ವಾತಂತ್ರ್ಯ ಪಡಿತಾ ಇತ್ತು ಅಂತ ಗಾಂಧೀಜಿ ಅಹಿಂಸಾವಾದಿ ಸೋಚ್ ಪರ ಅಡೆ 35 ಭಾರತ್ पहले ही आजाद हो जाता ಈ ಮಾತ್ ಎಷ್ಟು ಸತ್ಯ ಅನ್ನೋದಕ್ಕೆ ಒಂದು ರಿಸರ್ಚ್ ಮಾಡಬೇಕಾದಂತ ಅಗತ್ಯ ಏನೂ ಇಲ್ಲ ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಿದ್ರು ಸಾಕು ಈ ಚಿತ್ರದ ಪ್ರಕಾರ ಗಾಂಧೀಜಿ ಅಹಿಂಸಾವಾದಕ್ಕೆ ಅಂಟಿ ಕೊಡದೆ ಹೋಗಿದ್ರೆ ಭಾರತಕ್ಕೆ ಸಾವಿರದ ಒಂಬೈನೂರ ನಲ್ವತ್ತೇಳರ ಬದಲು ಸಾವಿರದ ಒಂಬೈನೂರ ಹನ್ನೆರಡರಲ್ಲೇ ಸ್ವಾತಂತ್ರ್ಯ ಸಿಗ್ತಾ ಇತ್ತು ಆದರೆ ಇತಿಹಾಸದ ಪ್ರಕಾರ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದ್ದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟದ ಭಾಗವೇ ಆಗಿರಲಿಲ್ಲ ಹಾಗಾದರೆ ಸ್ವಾತಂತ್ರ್ಯ ಪಡೆಯೋಕೆ ಅಡ್ಡಿಯಾದವರು ಯಾರು ಕೈಲಾಗದವರ ಕೊನೆಯ ಅಸ್ತ್ರ ಅಪಪ್ರಚಾರ ಅಂತ ಹೇಳುವಂತೆ ಗಾಂಧಿ ವಿರೋಧಿಗಳು ಇಂತಹ ಸಾವಿರಾರು ಸುಳ್ಳುಗಳನ್ನು ಹರಡ್ತಾನೆ ಇದ್ದಾರೆ ಈ ಚಿತ್ರವನ್ನು ಒಮ್ಮೆ ನೋಡಿ ಈ ಚಿತ್ರವನ್ನ ಬಲಪಂಥೀಯರು ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದರು ಆದರೆ ಇದೊಂದು ಫೋಟೋ ಶಾಪ್ ಮೂಲಕ ತಿರುಚಿದ ಚಿತ್ರ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಗಾಂಧೀಜಿ ನೆಹರು ಅವರೊಂದಿಗೆ ಕುಳಿತಿರುವಂತಹ ಚಿತ್ರವನ್ನು ಎಡಿಟ್ ಮಾಡಿ ಗಾಂಧೀಜಿ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋಕೆ ಈ ಚಿತ್ರವನ್ನು ವ್ಯಾಪಕವಾಗಿ ಬಳಸಲಾಯಿತು ಗಾಂಧೀಜಿ ಬಗ್ಗೆ ಇಂದಿಗೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇರುವಂತಹ ಚಿತ್ರ ಇದು ಗಾಂಧೀಜಿ ಬ್ರಿಟಿಷ್ ಮಹಿಳೆ ಜೊತೆ ಪಾರ್ಟಿಯಲ್ಲಿ ಹೇಗೆ ಡಾನ್ಸ್ ಮಾಡ್ತಿದ್ದಾರೆ ನೋಡಿ ಅಂತ ಟ್ರೋಲ್ ಪೇಜ್ಗಳು ಈ ಚಿತ್ರವನ್ನು ವ್ಯಾಪಕವಾಗಿ ಶೇರ್ ಮಾಡಿದ್ವು ಆದರೆ ಇಲ್ಲಿರುವ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ ಫೋಟೋದಲ್ಲಿರುವ ವ್ಯಕ್ತಿಯ ಕೈಗಳು ಹಾಕಿರುವ ಚಪ್ಪಲಿ ಗಾಂಧೀಜಿಯವರ ನೈಜ ಚಿತ್ರಗಳಿಗೆ ಹೋಲಿಕೆ ಆಗೋದಿಲ್ಲ ಅಸಲಿಗೆ ಈ ಚಿತ್ರ ಗಾಂಧೀಜಿ ಅವರದ್ದೇ ಅಲ್ಲ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದ ಚಾರಿಟಿ ಸಮಾರಂಭವೊಂದರಲ್ಲಿ ಅಲ್ಲಿನ ಕಲಾವಿದನೊಬ್ಬ ಮಹಾತ್ಮಾ ಗಾಂಧೀಜಿಯವರ ಉಡುಗೆ ಧರಿಸಿ ಮಹಿಳೆಯೊಂದಿಗೆ ನೃತ್ಯ ಮಾಡ್ತಾ ಇರುವಂಥ ಚಿತ್ರ ಇದು ಆದರೆ ಕಿಡಿಗೇಡಿಗಳು ಇದು ಗಾಂಧೀಜಿ ಚಿತ್ರ ಅಂತಾನೆ ಸುಳ್ಳನ್ನು ಹಬ್ಸಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತ ಪ್ರಯತ್ನ ಮಾಡಿದ್ರು ಇನ್ನು ನೆಕ್ಸ್ಟ್ ಒನ್ ಬ್ರಿಟಿಷರು ಗಾಂಧೀಜಿಗೆ ತಿಂಗಳಿಗೆ ನೂರು ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ರು ಅಂತ ಸುಳ್ಳು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ಲಾಗಿದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಯರ್ವಾಡ ಜೈಲಿನಲ್ಲಿದ್ದ ಅವರಿಗೆ ಭತ್ಯೆ ನೀಡೋ ಕುರಿತು ಬ್ರಿಟಿಷರು ಬರೆದ ಪತ್ರ ಇದು ಅಂತ ಈ ಚಿತ್ರವನ್ನ ವ್ಯಾಪಕವಾಗಿ ಹಂಚಿಕೊಳ್ಳಲಾಯಿತು ಆದರೆ ಇದೊಂದು ಸುಳ್ಳು ಸುದ್ದಿ ಅಸಲಿಗೆ ಗಾಂಧೀಜಿಯವರ ಆರೋಗ್ಯ ಮತ್ತು ಅನುಕೂಲಕ್ಕಾಗಿ ಬ್ರಿಟಿಷರು ಅವರಿಗೆ ತಿಂಗಳಿಗೆ ನೂರು ರೂಪಾಯಿ ಭತ್ಯೆ ನೀಡೋಕೆ ನಿರ್ಧಾರ ಮಾಡಿದ್ರು ಆದರೆ ಗಾಂಧೀಜಿ ಇದನ್ನು ನಿರಾಕರಿಸಿ ಬ್ರಿಟಿಷರಿಗೆ ಪತ್ರ ಬರೆದಿದ್ರು ಈ ಪತ್ರವು ದಿ ಕಲೆಕ್ಟೆಡ್ ವರ್ಕ್ ಆಫ್ ಗಾಂಧಿ ವಾಲ್ಯೂಮ್ ನಲವತ್ತೊಂಬತ್ತರ ಪುಸ್ತಕದಲ್ಲಿ ಪ್ರಕಟ ಆಗಿದೆ ಜೊತೆಗೆ ಬ್ರಿಟಿಷರು ಕೇವಲ ಗಾಂಧೀಜಿಯವರಿಗೆ ಮಾತ್ರ ಭತ್ಯೆ ನೀಡೋಕೆ ನಿರ್ಧಾರ ಮಾಡಿರಲಿಲ್ಲ ಇತರ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಸಹ ಈ ಸೌಲಭ್ಯ ಕೊಡ್ತಾ ಇದ್ರು ಆದರೆ ಇಡೀ ಪ್ರಕರಣದ ಅರ್ಧ ಸತ್ಯವನ್ನು ಹಂಚಿಕೊಂಡು ಜನರ ದಾರಿ ತಪ್ಪಿಸೋ ಕೆಲಸವನ್ನ ಮಾಡಲಾಯಿತು ಈ ಫೋಟೋ ನೋಡಿ ಗಾಂಧೀಜಿಯವರು ಬ್ರಿಟಿಷ್ ಆರ್ಮಿಯಲ್ಲಿ ಸರ್ಜೆಂಟ್ ಮೇಜರ್ ಆಗಿದ್ರು ಅವರು ಬ್ರಿಟಿಷರ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟದ ನಾಟಕ ಆಡಿದ್ರು ಅಂತ ಫೋಟೋವನ್ನ ಬಲಪಂಥೀಯರು ವ್ಯಾಪಕವಾಗಿ ಶೇರ್ ಮಾಡಿಕೊಂಡಿದ್ರು ಇದೂ ಕೂಡ ಸುಳ್ಳು ಸುದ್ದಿನೇ ಗಾಂಧೀಜಿಯವರು ಎಂದಿಗೂ ಸಹ ಬ್ರಿಟಿಷ್ ಸೇನೆಯಲ್ಲಿ ಇರಲೇ ಇಲ್ಲ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗ ಎರಡು ಫುಟ್ಬಾಲ್ ತಂಡಗಳನ್ನು ಕಟ್ಟಿದ್ರು ಆ ಎರಡೂ ತಂಡಗಳ ಜೊತೆಗೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸಿರ್ಕಾದಲ್ಲಿ ಗಾಂಧೀಜಿ ತೆಗೆದುಕೊಂಡ ಚಿತ್ರ ಇದು ಗಾಂಧೀಜಿಯವರು ಬ್ರಿಟಿಷ್ ಸೇನೆಗಾಗಿ ಸ್ವಯಂ ಪ್ರೇರಿತವಾಗಿ ಅಂಬುಲೆನ್ಸ್ ಕೋರನ್ನು ಸ್ಥಾಪಿಸಿದ್ರು ಅಂತ ಇತಿಹಾಸಕಾರ ರಾಮಚಂದ್ರ ಗುಹಾ ಅವರು ಹೇಳ್ತಾರೆ ಆದರೆ ಗಾಂಧಿಯವರು ಬ್ರಿಟಿಷ್ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ರು ಅನ್ನೋದು ಶುದ್ಧ ಸುಳ್ಳು ಗಾಂಧೀಜಿಯವರ ವಿರುದ್ಧ ಹರಿದಾಡುವ ಅತಿ ದೊಡ್ಡ ಸುಳ್ಳು ಅಂತಂದ್ರೆ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅವರನ್ನ ನೇಣುಗಂಬದ ಶಿಕ್ಷೆಯಿಂದ ಉಳಿಸೋಕೆ ಗಾಂಧೀಜಿ ಯಾವ ಪ್ರಯತ್ನವನ್ನು ಮಾಡಲೇ ಇಲ್ಲ ಅನ್ನೋದು ಆದರೆ ಮೂವರು ಕ್ರಾಂತಿಕಾರಿಗಳನ್ನ ಉಳಿಸ್ಕೊಳ್ಳೋಕೆ ವಾಸ್ತವವಾಗಿ ತಮ್ಮ ಕೈಲಾದ ಎಲ್ಲ ಪ್ರಯತ್ನವನ್ನ ಗಾಂಧೀಜಿ ಮಾಡಿದ್ರು ಆದರೆ ಅವರ ಪ್ರಯತ್ನ ಫಲ ನೀಡದೆ ಹೋಯಿತು ಅಷ್ಟೇ ಇದನ್ನೇ ಗಾಂಧಿ ವಿರೋಧಿಗಳು ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ ಹತ್ಯೆಯನ್ನ ಗಾಂಧೀಜಿ ಖಂಡಿಸಿದ್ರು ಆದರೆ ಈ ಹತ್ಯೆಗೆ ಪ್ರಚೋದನೆ ನೀಡಿದ್ದು ಬ್ರಿಟಿಷರೇ ಅಂತ ಟೀಕೆ ಕೂಡ ಮಾಡಿದ್ರು ಯಾರನ್ನೇ ಆದ್ರೂ ಸಹ ಗಲ್ಲಿಗೇರಿಸೋದನ್ನ ನನ್ನ ಆತ್ಮಸಾಕ್ಷಿ ಒಪ್ಪೋದಿಲ್ಲ ಅದರಲ್ಲೂ ಭಗತ್ ಸಿಂಗ್ ಅವರಂತಹ ಧೀರ ಯುವಕರನ್ನ ಗಲ್ಲಿಗೇರಿಸೋದಂತೂ ಸಹಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟು ಮಾತ್ರ ಅಲ್ಲ ಅವರು ಜೈಲಿನಲ್ಲಿರೋದೂ ಕೂಡ ಅನ್ಯಾಯ ಅಂತ ಗಾಂಧೀಜಿ ಹೇಳಿದರು ಈ ಮೂವರು ಕ್ರಾಂತಿಕಾರಿಗಳ ವಿಚಾರಣೆಗೆ ಬ್ರಿಟಿಷರು ವಿಶೇಷ ನ್ಯಾಯಾಧೀಕರಣ ರಚಿಸಿದ್ದನ್ನ ಗಾಂಧೀಜಿ ಖಂಡಿಸಿದ್ರು ಆದಷ್ಟು ತ್ವರಿತವಾಗಿ ಅವರನ್ನು ಶಿಕ್ಷಿಸೋದು ಈ ರಚನೆಯ ದುರುದ್ದೇಶ ಅಂತ ಹೇಳಿದ್ರು ಈ ಶಿಕ್ಷೆಯನ್ನ ತಗ್ಗಿಸುವಂತೆ ಇಲ್ಲ ಅಂತಂದ್ರೆ ಅಮಾನತುಗೊಳಿಸುವಂತೆ ವೈಸ್ರಾಯ್ ಲಾರ್ಡ್ ಎರ್ವಿನ್ ಅವರನ್ನ ಎರಡು ಬಾರಿ ಒತ್ತಾಯಿಸಿದ್ರು ಕೂಡ ವೈಸ್ರಾಯ್ಗೆ ವೈಯಕ್ತಿಕ ಪತ್ರವನ್ನು ಕೂಡ ಬರೆದಿದ್ರು ಆದ್ರೆ ವೈಸ್ರಾಯ್ ಕಡೆವರೆಗೂ ಸಹ ಈ ಕುರಿತು ನಿಚ್ಚಳ ನಿಲುವು ತೆಗೆದುಕೊಳ್ಳದೇನೆ ಹೋಗ್ಬಿಟ್ರು ಸಾಮೂಹಿಕ ರಾಜೀನಾಮೆ ಕೊಡ್ತೇವೆ ಅನ್ನೋ ಬ್ರಿಟಿಷ್ ಅಧಿಕಾರಿಗಳ ಒತ್ತಡಕ್ಕೆ ಇವರು ಮಣ್ದಿದ್ರು ಹಿಂಸೆಯ ಹಾದಿಯನ್ನ ಬಿಡ್ತೇವೆ ಅಂತ ಹೇಳಿಬಿಡಿ ಅಂತ ಗಾಂಧೀಜಿಯವರು ಭಗತ್ ಸಿಂಗ್ ಮತ್ತು ಅವರ ಸಂಗಾತಿಗಳಿಗೆ ಅಸಫ್ ಅಲಿ ಅವರ ಮೂಲಕ ಸಂದೇಶ ಕಳಿಸಿದ್ರು ಆದರೆ ಈ ಘೋಷಣೆ ಮಾಡೋಕೆ ಭಗತ್ ಸಿಂಗ್ ಒಪ್ಪೋದಿಲ್ಲ ಕ್ಷಮಾಭಿಕ್ಷೆ ಪಡೆದು ಬದುಕೋದು ಭಗತ್ ಸಿಂಗ್ ಉಜ್ವಲ ಕ್ರಾಂತಿಕಾರಿಗಳಿಗೆ ಒಪ್ಪಿಗೆ ಇರಲಿಲ್ಲ ಅದನ್ನ ಸಾಂಕೇತಿಕ ಸೋಲು ಅಂತಾನೆ ಅವರು ಭಾವಿಸಿದ್ರು ನಿಮ್ಮ ನ್ಯಾಯಾಲಯದ ಪ್ರಕಾರ ನಾವು ನಿಮ್ಮ ವಿರುದ್ಧ ಯುದ್ಧ ಸಾರಿದವರು ಹೀಗಾಗಿ ಯುದ್ಧ ಖೈದಿಗಳು ನಮ್ಮನ್ನ ಯುದ್ಧ ಖೈದಿಗಳಂತಾನೇ ಪರಿಗಣಿಸಿ ನಡೆಸ್ಕೊಳ್ಬೇಕು ಗಲ್ಲಿಗೇರಿಸೋದಕ್ಕೆ ಬದಲಾಗಿ ಗುಂಡಿಟ್ಟು ಸಾಯಿಸಿ ಅಂತ ಈ ಮೂವರು ಕ್ರಾಂತಿಕಾರಿಗಳು ಬ್ರಿಟಿಷರನ್ನ ಆಗ್ರಹಿಸಿದ್ರು ಮೂವರು ಕ್ರಾಂತಿಕಾರಿಗಳನ್ನ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಗಲ್ಲಿಗೇರಿಸಲಾಯಿತು ಅವರನ್ನು ಉಳಿಸ್ಕೊಳ್ಳೋಕೆ ಗಾಂಧೀಜಿ ತಮ್ಮ ಕೈಲಾದಂಥ ಎಲ್ಲ ಪ್ರಯತ್ನವನ್ನ ಮಾಡಿದ್ರು ಇವು ಗಾಂಧೀಜಿ ಬಗ್ಗೆ ಹರಡಿದಂತ ಕೆಲವೇ ಕೆಲವು ಸುಳ್ಳುಗಳು ಅಷ್ಟೆ ಇಂತ ಸಾವಿರಾರು ಸುಳ್ಳುಗಳನ್ನ ಸುಳ್ಳಿನ ಫ್ಯಾಕ್ಟ್ರಿ ಮೂಲಕ ಹರಿಬಿಡ್ಲಾಗ್ತಾ ಇದೆ ಇದೇ ಸುಳ್ಳುಗಳನ್ನ ನಿಜ ಅಂತ ನಂಬುವ ಯುವ ಜನರು ಮಹಾತ್ಮನ ವಿರುದ್ಧ ದ್ವೇಷ ಬೆಳೆಸಿಕೊಂಡು ಅವರ ವಿಚಾರಧಾರೆಗಳಿಂದ ದೂರ ಆಗ್ತಾ ಇದ್ದಾರೆ ಲಲನ್ ಟಾಪ್ ವರದಿಗಾರ ಸೌರಭ್ ದ್ವಿವೇದಿ ಯುವಕರೊಂದಿಗೆ ನಡೆಸಿರುವಂತಹ ಈ ಮಾತುಕತೆನ ಒಮ್ಮೆ ಗಮನಿಸಿ

ಇಲ್ಲಿ ಆ ಯುವಕ ತಾನು ಓದುತ್ತಿರುವ ಕೋರ್ಸ್ ಯಾವುದು ಅನ್ನೋದನ್ನು ಹೇಳೋಕೆ ತಡವರಿಸ್ತಾ ಇದ್ದಾನೆ ಆದರೆ ಗಾಂಧೀಜಿ ಬಗ್ಗೆ ಐ ಟಿ ಸೆಲ್ನಲ್ಲಿ ಹರಡಿದಂಥ ಸುಳ್ಳುಗಳನ್ನು ಯಾವುದೇ ಮುಜುಗರ ಇಲ್ಲದೆ ಹೇಳ್ತಾ ಇದ್ದಾನೆ ಕಳೆದ ಹತ್ತು ವರ್ಷಗಳ ಮೋದಿ ಆಡಳಿತದಲ್ಲಿ ಯುವ ಜನರು ಗಾಂಧೀಜಿಯವರ ಬಗ್ಗೆ ಬೆಳೆಸಿಕೊಂಡಿರುವ ಅಭಿಪ್ರಾಯ ಇದು ಇನ್ನು ಮೋದಿಯವರ ಹೇಳಿಕೆಯಲ್ಲಿ ಆಶ್ಚರ್ಯ ಏನಿಲ್ಲ ಬಿಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ